Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸ್ಮಾಲ್ ಮಿಲೆಟ್ ಅಂತಾರೆ ಇಂಗ್ಲೀಷಲ್ಲಿ, ಇದಕ್ಕೆ ಸಾಮೆ ಅಕ್ಕಿ ಅಂತಾರೆ ಕನ್ನಡದಲ್ಲಿ, ವರೈ ಅಂತಾರೆ ಕೊಂಕಣಿಯಲ್ಲಿ. ಇದರದ್ದು ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಕಪ್ಪು ಸಾಮೆ ಅಕ್ಕಿ, ಸ್ವಲ್ಪ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ತೋರಿಸಿದ್ದೀನಿ. ಈ ಸಾಮೆ ಅಕ್ಕಿನ ತೊಳೆದು 4 ಗಂಟೆ ಕಾಲ ನೆನೆಸಬೇಕು. ನೆನೆಸಿದ್ದು ಅರ್ಧ ಕಪ್ಪು ಸಾಮೆ ಅಕ್ಕಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 3 ಟೇಬಲ್ ಸ್ಪೂನ್, 2 ರಿಂದ 3 ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನಾಗಿ ರುಬ್ಕೋಬೇಕು ನೀವು. ಸಾಮೆ ಅಕ್ಕಿ ಏನು ಅಂದರೆ ಇದರಲ್ಲಿ ಮ್ಯಾಗ್ನೀಷಿಯಮು ಮತ್ತು ವಿಟಮಿನ್ B3 ಇದೆ. ಇದು ಕೊಲೆಸ್ಟ್ರಾಲ್ ಲೋವರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಜಾಸ್ತಿ ತಿಂದರೆ ಥೈರಾಯ್ಡ್ ಇದಾಗುತ್ತೆ. ಇವಾಗ ನೋಡಿ, ರುಬ್ಬಿರೋ ಹಿಟ್ಟನ್ನ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಥೈರಾಯ್ಡ್ ಫಂಕ್ಷನ್ಗೆ ತೊಂದರೆ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಮಿಕ್ಸ್ ಮಾಡಿ ನೋಡಿ, ಸಾಕಾಗತ್ತಾ ಅಂತನ್ಬಿಟ್ಟು ಏನು ಸ್ಪ್ಯಾಟುಲಾ ಹೀಗೆ ಮಾಡಿದಾಗ ಇದ್ರ ಮೇಲೆ ಏನು ಹಿಟ್ಟು ಉಳಿಬಾರ್ದು ನೋಡಿ. ಹಾಗೆ ಮಾಡಿದಾಗ ನಾವು ಏನು ಹಿಟ್ಟು ಉಳಿಬಾರ್ದು, ಅದು ಪ್ರೂಫು ಹಿಟ್ಟು ಸರಿಯಾಗಿದೆ ಅಂತ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮತ್ತೆ ಕಂಬೈನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಉಪ್ಪು ಹಾಕಿದ್ಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ, ದೋಸೆ ಹುಯ್ದುಬಿಟ್ಟು ನೋಡೋ ಹಾಕ್ಕೊಳ್ಳಿ. ಈಗ ಎಣ್ಣೆ ಹಚ್ಚಿಬಿಟ್ಟು ಒಂಚೂರು ಜಸ್ಟ್ ಬ್ರಷಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ದೋಸೆ ಕಾವಲಿ ಕಾದಿದೆ. ಈಗ ನೋಡಿ, ಹಿಟ್ಟು ತೋರಿಸ್ತಾ ಇದ್ದೀನಿ. ಆ ಕನ್ಸಿಸ್ಟೆನ್ಸಿ ಇರಬೇಕು. ಇದು ಕಂಟಿಲ್ಲ ನೋಡಿ, ಹೇಗೆ ಸೌಟ್ನಲ್ಲಿ ಏನೂ ಉಳಿಲಿಲ್ಲ ಹಿಟ್ಟು. ಈಗ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ ನೀರು ದೋಸೆ ಹೇಗೆ ಸ್ಪ್ರೆಡ್ ಮಾಡ್ತೀವಿ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ. ಪ್ರತಿ ಸತಿ ನೀವು ದೋಸೆ ಹಾಕಬೇಕಾದ್ರೆ ಹಿಟ್ಟನ್ನ ಮಿಕ್ಸ್ ಮಾಡಿನೇ ಹಾಕ್ಕೋಬೇಕು. ಓಕೆ, ಈಗ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ಮತ್ತು ಕವರ್ ಆ್ಯಂಡ್ ಕುಕ್ಕು ಮೀಡಿಯಮ್ ಫ್ಲೇಮಲ್ಲಿ. ನಿಮಗೆ ಇವಾಗ ಆಗೋ ತನಕ ಗೊತ್ತಾಗುತ್ತಲ್ಲ, 1 ನಿಮಿಷನಾದರೂ ಬೇಕು ಕುಕ್ ಆಗಲಿಕ್ಕೆ ನಿಮಗೆ. ಈ ದೋಸೆನ ಸಾಫ್ಟಾಗಿ ತೆಗೆಯೋದೇ ಒಳ್ಳೆಯದು. ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಕಹಿ ಬರುತ್ತಿದ್ದು, ಮಿಲೆಟ್ ದೋಸೆ ಅಲ್ವಾ, ಅದರಿಂದ. ಈಗ ನೋಡಿ, ನಾನು ಸಾಫ್ಟಾಗೇ ತೆಗೆದಿದ್ದೀನಿ. ಮತ್ತು ಓಪನ್ ಪ್ಯಾನಲ್ಲಿ 1 ನಿಮಿಷ ಕುಕ್ ಮಾಡಿಬಿಟ್ಟು ಸಾಫ್ಟಾಗೇ ತೆಗೆದಿದ್ದೀನಿ ನೋಡಿ. ನಮ್ಮದು ನೀರು ದೋಸೆ ಯೂಶುವಲ್ ಅಕ್ಕಿದು ಹೇಗಾಗುತ್ತೆ ಹಾಗೇ ಆಗುತ್ತೆ ಆಲ್ಮೋಸ್ಟ್. ಈಗ ಫೋಲ್ಡ್ ಮಾಡಿಬಿಟ್ಟು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈ ಅರ್ಧ ಕಪ್ ಮಿಲೆಟಲ್ಲಿ ನಿಮ್ಗೆ ಆಗೋದು 5, ತಪ್ಪಿದರೆ 6, ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಕಿಲೆಟ್. ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಕೆಲವು ದೋಸೆ ಲಿಂಕ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.